हाय फ्रेंड्स अस्सलाम अलैकुम नमस्कार वेलकम बैक टू मई चैनल इवत्तु नावु अत्ते मनेगे ओरडता इद्देवे ओंदु वर्षद नंतर नावु अत्ते मनेगे होग्ता इरुदु इल्लिंद ओंदु 3 किलोमीटर अष्टे दूरदल्लि इरुदु अत्ते मनेगे रात्रि नैट रात्रिगे ओंदु चिक्क फंक्षन उंटु अल्लिगे ओरडता इद्देवे होता सणद क्ली तेदे अस्टे के जन इष्ट आते के जन इष्ट आगोद अदे नानु जास्ति वीडियो हो कणचूर हॉस्पिटल देरलेकट्टे एप्पल मार्ट अत्ते तंदे तंगी मनेगे इगा नाव मनेगे मुट्टी देवे अल्ली एला कजिन्स हत्र माताडि नंतर इगा इदु अत्तेय मोम्मक्कळु इगा नाव ऊट माडोदु इन्नु नेक्स्ट घी रईस मटन सुक्का चिकन फ्राई दाल इत्तु तुम्बा टेस्टी आगित्तु इगा ऊट माडिद नंतर नावु इल्लिंद होरडुदु मोदलिगे नावु ऊट माड्तेवे जास्ति होत्तेनु इल्लि इरलिल्ल स्वल्प होत्ते इद्दद्दु ನನಗೆ ಇಲ್ಲಿ ಎಲ್ಲರದು ವಿಡಿಯೋ ತೆಗೆಯಲಿಕ್ಕೆ ಆಗಲಿಲ್ಲ ಕೆಲವೊಂದು ಜನರಿಗೆ ಇಷ್ಟ ಆಗ್ತದೆ ಕೆಲವೊಂದು ಜನರಿಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಬೇಕಾಗಿ ನಾನು ಯಾರದು ಸಹ ವಿಡಿಯೋ ತೆಗೆಯಲಿಲ್ಲ ಈಗ ಮನೆಗೆ ಹೊರಡುತ್ತಾ ಇದ್ದೇವೆ ಈಗ ನೆಕ್ಸ್ಟ್ ಡೇ ಸಾಂಬಾರ್ ಮಾಡೋದು ಸಾಂಬಾರಿಗೆ ಅರ್ಧ ಕಪ್ಪಷ್ಟು ಬೇಳೆ ತೊಳೆದು ಕುಕ್ಕರಿಗೆ ಹಾಕಿದ್ದೇನೆ 3 ಟೊಮೆಟೊ ಕಟ್ ಮಾಡಿ ಹಾಕಿದ್ದೇನೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ 10 ಎಸಳಷ್ಟು ಬೆಳ್ಳುಳ್ಳಿ ಹಾಕಿದ್ದೇನೆ 1.5 ಬೌಲ್ ಅಷ್ಟು ನೀರು ಹಾಕಿದ್ದೇನೆ ಇನ್ನಿದಕ್ಕೆ 1 ಸ್ಪೂನ್ ಅಷ್ಟು ಆಯಿಲ್ ಹಾಕಬೇಕು ಇನ್ನು ಇದು ಮುಚ್ಚಳ ಹಾಕಿ ಒಂದು 4-5 ಸೀಟಿ ತೆಗಿಬೇಕು ಈಗ 4-5 ಸೀಟಿ ಬಂದಿದೆ ಅದು ತಣ್ಣಗಾದ ನಂತರ ಮುಚ್ಚಳ ತೆಗಿಬೇಕು ಇನ್ನು ನೀರು ಬೇರೆ ಒಂದು ಬೌಲಿಗೆ ಹಾಕಬೇಕು ಬೇಳೆಯನ್ನು ತಣ್ಣಗಾದ ನಂತರ ಗ್ರೈಂಡರ್ಗೆ ಹಾಕಿ ಗ್ರೈಂಡ್ ಮಾಡಬೇಕು ಈಗ ಗ್ರೈಂಡರ್ಗೆ ಹಾಕ್ತಾ ಇದ್ದೇನೆ ಇದಕ್ಕೆ ಒಂದು 1/2 ಕಪ್ಪಷ್ಟು ಸಾಂಬಾರ್ ಪೌಡರ್ ಹಾಕಬೇಕು ಕಾಲ್ ಸ್ಪೂನ್ ಅಷ್ಟು ಅರಶಿನ ಹುಡಿ ಹಾಕಬೇಕು ಇನ್ನು ಸ್ವಲ್ಪ ಗ್ರೈಂಡ್ ಮಾಡಿದ ನಂತರ ಒಂದು 4 ಸ್ಪೂನ್ ಅಷ್ಟು ಕಾಯಿತುರಿ ಹಾಕಬೇಕು ತೆಂಗಿನ ಕಾಯಿತುರಿ ಇನ್ನು ಅದು ಗ್ರೈಂಡ್ ಮಾಡಿ ಇಡಬೇಕು
ಇನ್ನು ಕುಕ್ಕರಿಗೆ ಆಯಿಲ್ ಹಾಕಬೇಕು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಬೇಕು ಆಯಿಲ್ ಹಾಕಿ ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಬೇಕು ಒಂದು 4-5 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು काल टी स्पून अस्टु मेंते काल हाकबेकु काल टी स्पून अस्टु जीरिगे हाकबेकु करिबेव सोप्पु स्वल्प हाकबेकु ಸ್ವಲ್ಪ ಮೆಣಸು ಕಾಶ್ಮೀರ್ ಚಿಲ್ಲಿ ಕಟ್ ಮಾಡಿ ಹಾಕಬೇಕು ಒಂದು 2 ಕಾಶ್ಮೀರ್ ಚಿಲ್ಲಿ ಕಟ್ ಮಾಡಿ ಹಾಕಿದ್ದೇನೆ ಇನ್ನು ಇಂಗ್ ಹಾಕಬೇಕು ಸ್ವಲ್ಪ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಬೇಕು ಇನ್ನು ಎಲ್ಲ ಇದನ್ನೆಲ್ಲ ಫ್ರೈ ಮಾಡಬೇಕು ನುಗ್ಗೆಕಾಯಿ ಇದಕ್ಕೆ ಕಟ್ ಮಾಡಿ ಹಾಕಬೇಕು ಬದನೆಕಾಯಿ ಸೀ ಕುಂಬಳಕಾಯಿ ಹಾಕಬೇಕು ಇನ್ನು ಕ್ಯಾರೆಟ್ ಬಟಾಟೆ ನೀವು ಯಾವುದು ತರಕಾರಿ ಸಹ ತಕೊಳ್ಳಬಹುದು ನಾನು ಇಷ್ಟು ತರಕಾರಿ ಕಟ್ ಮಾಡಿ ಹಾಕಿದ್ದೇನೆ ಇನ್ನು ಇದಕ್ಕೆ ಬೇಳೆ ಬೇಯಿಸಿದ ನೀರು ಹಾಕಿದು ಬೇಯಿಸಬೇಕು ಇಗಿದು ಮಿಕ್ಸ್ ಮಾಡಬೇಕು ಈಗ ಬೇಳೆ ಬೇಯಿಸಿದ ನೀರು ಇದಕ್ಕೆ ಹಾಕಿ ಇನ್ನು ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿ ಇದು ಬೇಯಿಸಬೇಕು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇನ್ನು ಬೇಳೆ ಗ್ರೈಂಡ್ ಮಾಡಿದ ಇದಕ್ಕೆ ಹಾಕಬೇಕು ತರಕಾರಿ ಎಲ್ಲ ಒಳ್ಳೆ ಬೆಂದಿದೆ ಇನ್ನು ಇದ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಉಳಿ ನೀರು ಹಾಕಬೇಕು ನಾನು ಲಾಸ್ಟ್ ಗೆ ಹಾಕಿದ್ದೇನೆ ನೆನಪಿಲ್ಲದೆ ಇನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಕುಕ್ಕರಿಗೆ ಹಾಕಬೇಕು ಜಾಸ್ತಿ ಹಾಕಬಾರದು ಸ್ವಲ್ಪ ಹಾಕಿದ್ರೆ ಸಾಕು ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಸಬೇಕು ಇದು ತುಂಬಾ ಟೇಸ್ಟಿ ಆಗಿ ಆಗ್ತದೆ ಒಳ್ಳೆದಾಗ್ತದೆ ಯಾವುದಕ್ಕೆ ಸಹ ತುಂಬಾ ಒಳ್ಳೆದಾಗ್ತದೆ ನಮ್ಮ ಚಾನೆಲ್ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್